ಬೇರೆ ಗೆಳದು ಎರಡೇ ಇವೆಲ್ಲ ನೀವು ಹೇಳಿ ಕೇಳಿ ಸರಿ, ಇವೆಲ್ಲ ಚರ್ಚೆಗಳು, ಮಧ್ಯವರ್ತಿಗಳು, ಸ್ವಾಮೀಜಿಗಳು, ಬೇರೆ ಯೋಗೇಶ್ವರು, ಯತ್ನಾಳು, ಅಶೋಕ್ ಬೆಲ್ಲದ್ದು, ವಿಶ್ವನಾಥು ಇವರೆಲ್ಲ ಹೇಳಿ ಸರಿ. ಬಟ್ ಅಂತಿಮವಾಗಿರ್ತಕ್ಕಂಥದ್ದು ಹೈಕಮಾಂಡ್ ಮತ್ತು ಯಡಿಯೂರಪ್ಪನವರು. ಯಾವ ವಿಷಯವಾಗಿ ಏಕೆ ಯಾಕೆ ರಾಜೀನಾಮೆ ಕೊಡಬೇಕಾಯಿತು, ಯಾಕೆ ಹೈಕಮಾಂಡ್ ಕೇಳಿದ್ರು, ಯಡಿಯೂರಪ್ಪನವ್ರ ಬಗ್ಗೆ ಅವ್ರಿಗೆ ಏನು ಅಭಿಪ್ರಾಯ ಇದೆ, ಇಷ್ಟಕ್ಕೆ ನಾವು ಮಾತಾಡ್ಕೋ. ಅಲ್ಲ ಅವ್ರು ಬಿಡಿ ಅವ್ರು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಅವ್ರು ತುಂಬ ಹತಾಶನಾಗಿರ್ತಕ್ಕಂಥ ನಾಯಕ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ತಾನೇ ಸೋತು ಮಂತ್ರಿಗಳೆಲ್ಲ ಉದುರೋಗಿ ಮೈಸೂರು ಜಿಲ್ಲೆಯಲ್ಲಿ ತನ್ನ ಭದ್ರತೆನ ಕಳ್ಕೊಂಡು ಈಗ ತಾನು ಮತ್ತೊಮ್ಮೆ ಯಾವ ರೀತಿ ವಿರೋಧ ಪಕ್ಷದ ನಾಯಕ ಆದ ಅಂತಲೂ ಕೂಡ ಗೊತ್ತಿದೆ. ಆಗಿ ಎಲ್ಲಿ ನಿಲ್ಲಬೇಕು ಅನ್ನೋದು ಅಲಿತಾ ಇದ್ದಾರೆ ಈಗ ಎಲ್ಲ ಕಡೆ ಕೂಡ. ಬಾದಾಮಿಗೆ ಹೋಗಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಆತನಿಗೆ ಅಂಥ ಸರ್ಕಾರದ ಬಗ್ಗೆ ತಾನು ಮುಂದಿನ ಮುಖ್ಯಮಂತ್ರಿ ಆಯ್ತೀನಿ ಅಂತ ಹೇಳಿದ್ರಲ್ಲ ಚಾಮುಂಡೇಶ್ವರಿ, ಎರಡು ಕಡೆ ಯಾಕೆ ನಿಲ್ಲಬೇಕಾಗಿತ್ತು ಬಾದಾಮಿಲಿ ಅಲ್ವೇ? ಇಲ್ಲಿಂದ ಓಡೋಕೆ ಬಾದಾಮಿಲಿ ಏನೋ ಬಾದಾಮಿಲಿ ಏನೋ ಗೆದ್ದದ್ರಿಂದ ಬಾರ್ಡರ್ ಸರಿ ಇಲ್ದರೆ ಎಲ್ಲಿರ್ತಿದ್ದೆ ಇವತ್ತು ಸಿದ್ದರಾಮಯ್ಯನವರು? ಯೋಚನೆ ಮಾಡೋಣ, ಬಾದಾಮಿಲು ಸೋತ್ಬಿಟ್ಟಿದ್ರೆ ಯಾವ ವಿರೋಧ ಪಕ್ಷದ ನಾಯಕರೇ ಅವರು? ಯಾಕೆ ಸುಮ್ಮನೆ ಅಥ ನಾನು ನೋಡಿದೆ ಲೋಕಸಭಾ ಚುನಾವಣೆಯಲ್ಲಿ ಹೆಂಗೆ ಪ್ರಚಾರ ಮಾಡಿದ್ರು ಅಂದರೆ ರಾಜೀವ್ ಗಾಂಧಿ ಜೊತೆಯಲ್ಲಿ ಏನು ಹಾಗೇ ಹೋಯಿತು ಈ ಸರ್, ಮೋದಿ ಹಿಡ್ದೆ ಹೋದರು, ಏನು ರಾಹುಲ್ ಗಾಂಧಿನ ಪ್ರೈಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಮಾತಾಡು. ಇಲ್ಲಿ ನೋಡಿದ್ರೆ 25 ಕ್ಷೇತ್ರ, ಒಂದು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಒಂದು ಬಿಟ್ಟರೆ ಎಲ್ಲ ಕಡೆ ಉರುಳೋದ್ರು. ಸ್ವತಃ ಮೈಸೂರಿದು ತಮ್ಮ ಕ್ಷೇತ್ರದಲ್ಲಿ 100,000 ಸೋತರು, 300,000 ಹೆಚ್ಚಿಗೆ ಇದ್ದಂಥದ್ದು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಕಳ್ಕೊಂಡ್ರು. ಇದಕ್ಕಿಂತ ಉದಾಹರಣೆ ಮತ್ತೆ ಮಾತಾಡ್ತಾರೆ, 17 ಉಪಚುನಾವಣೆಗಳು ಎಲ್ಲ ಕಡೆ ಹೋದರು, ಎಷ್ಟು ಗೆದ್ದರು? ಮಾಡಲಿಲ್ವೇನ್ರಿ ಇವರೆಲ್ಲ ಸೇರಿ ಸರಿ ಇಲ್ಲ ಅಂದ್ ಏನು ಅಯ್ಯೋ ಸಿದ್ದರಾಮಯ್ಯ ಬಾತ್. ಈಗ ಇನ್ನೇನು ಅವ್ರ ಕೆಲಸ ಇಲ್ಲ, ಇದು 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 ಇನ್ನು ವಿರೋಧ ಪಕ್ಷದ ನಾಯಕರಿಗೆ ಇನ್ನೇನು ಇದೇ ಹೇಳಬೇಕು ಬಿಡಿ. ರಾಜ್ಯ ಕಂಡ ಭ್ರಷ್ಟ ಮುಖ್ಯಮಂತ್ರಿ ಯಡಿಯೂರಪ್ಪ ನೆಕ್ಸ್ಟ್ ಬರೋರು ಕೂಡ ಭ್ರಷ್ಟ ಮುಖ್ಯಮಂತ್ರಿನೇ ಆಗಿರ್ತಾರೆ ಅಂತ. ಹೌದು, ಇವರೊಬ್ಬರೇ ಪ್ರಾಮಾಣಿಕರು ಎಲ್ಲ ಇದು ಹೇಳ್ಬಿಡ್ಲಿ, ಎಲ್ಲ ಹಿಂದೆ ಇದ್ದ ಮುಖ್ಯಮಂತ್ರಿಗಳು ಭ್ರಷ್ಟರು, ಮುಂದೆ ಬರೋರೆಲ್ಲ ಭ್ರಷ್ಟರು, ಏನ್ ಮಾಡ್ಬೇಕಂತೆ? ಯಾರನ್ನು ಮಾಡ್ಲೇಬಾರ್ದ? ಏನು ಇವತ್ತರ ಬಾಲಿಶ್ವಾಗಿ ಮಾತಾಡ್ತಾ, ಮನುಷ್ಯನಿಗೆ ಜವಾಬ್ದಾರಿಯುತವಾದದ್ದು ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಒಂದು ಜವಾಬ್ದಾರಿಯುತವಾಗಿ ಮಾತನಾಡೋದು ಇನ್ನೂ ಕಲ್ತಿಲ್ಲ, ಬಹಳ ಬೇಜವಾಬ್ದಾರಿಯುತವಾದಂಥ ವ್ಯಕ್ತಿ.